ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ವೀಕ್ಷಕರೇ, ನಾನಿವತ್ತು ಕರ್ನಾಟಕದ ಒಂದು ಪ್ರಸಿದ್ಧವಾದಂಥ ಪವಿತ್ರ ಸ್ಥಳಗಳಲ್ಲೊಂದಾದ ಮುರುಡೇಶ್ವರದ ಬಗ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿನ ಇತಿಹಾಸ, ಇಲ್ಲಿನ ವಿಶೇಷತೆಗಳು ಏನೇನಿವೆ ಅಂತ ಇವತ್ತು ತಿಳ್ಕೊಳ್ಳೋಣ. ಗೋಕರ್ಣ, ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ, ಹೀಗೆ ಐದು ಪಂಚಶೈವ ಕ್ಷೇತ್ರಗಳ ಕುರಿತಾದಂಥ ರೋಮಾಂಚಕಾರಿಯಾದ ಕಥೆಯನ್ನು ನಾನಿವತ್ತು ಹೇಳ್ತಾ ಇದ್ದೇನೆ. ಇದನ್ನು ತಿಳ್ಕೊಳ್ಳಿಕ್ಕೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಉಡುಪಿಯಿಂದ 7:30 ಮುರುಡೇಶ್ವರಕ್ಕೆ ಟ್ರೈನ್ ಇದೆ, ಅದರಿಂದ ಹೊರಟ್ವಿ. 9:30 ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ. ಇದು ಮುರುಡೇಶ್ವರ ಟೆಂಪಲ್ ಹೋಗುವಂಥ ಎಂಟ್ರೆನ್ಸ್ ಗೇಟ್, ಅಂದರೆ ರೂಟ್ ಸ್ಟಾರ್ಟ್ ಆಗೋದಷ್ಟೇ. ಟೆಂಪಲ್ಗೆ ಸುಮಾರು ದೂರ ಇದೆ ಇಲ್ಲಿಂದ. ಇದು ರೈಲ್ವೆ ಸ್ಟೇಷನ್ಗೂ ಹತ್ತಿರ, ಬಸ್ ಸ್ಟಾಪಿಗೂ ಹತ್ತಿರ ಇದೆ. ಸೊ ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಒಳಗಡೆ ಬರ್ಬೋದು, ಅಥವಾ ನಡ್ಕೊಂಡು ಸಹ ಬರ್ಬೋದು. ನಡ್ಕೊಂಡು ಸ್ವಲ್ಪ ದೂರ ಆಗ್ಬೋದು. ಹೀಗೆ ಬಂದ್ವಿ. ಆಮೇಲೆ ನಾವು ಫಸ್ಟಿಗೆ ದೇವರ ದರ್ಶನಕ್ಕೆ ಹೋದ್ವಿ. ಒಳಗಡೆ ದೇವಸ್ಥಾನದ ಒಳಗಡೆ ವೀವ್ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬ ಪ್ರಶಾಂತವಾಗಿತ್ತು ದೇವಸ್ಥಾನ. ಆಮೇಲೆ ಇಲ್ಲಿ ನಾವು ದೇವರ ದರ್ಶನವನ್ನು ತುಂಬ ಸುಲಭವಾಗಿ ತಗೊಂಡ್ವಿ. ಯಾವುದೇ ರೀತಿಯ ಹೆಚ್ಚು ರಶ್ ಏನೂ ಇರಲಿಲ್ಲ. ಇಲ್ಲಿನ ದೇವರನ್ನು ಶ್ರೀ ಮೃದೇಶ ಲಿಂಗ ಅಂತ ಕರೀತಾರೆ, ಅದನ್ನೇ ಮುರುಡೇಶ್ವರ ಅಂತ ಕರೆಯೋದು. ಇದನ್ನು ಆತ್ಮಲಿಂಗದ ಒಂದು ಭಾಗ ಅಂತ ಕರೀತಾರೆ. ದೇವಸ್ಥಾನದ ಒಳಭಾಗದಲ್ಲಿ ಸಂಕೀರ್ಣವಾದ ಮತ್ತು ವಿಸ್ತಾರವಾದ ಕೆತ್ತನೆಗಳಿವೆ, ತುಂಬ ಆಕರ್ಷಣೀಯವಾಗಿವೆ ಅವು. ದರ್ಶನ ಎಲ್ಲ ತಗೊಂಡಾದ ನಂತರ ನಾವು ಅಲ್ಲಿ ಊಟದ ಕೂಪನ್ ಸಹ ಕೊಡ್ತಾರೆ. ಆ ಊಟದ ಕೂಪನ್ ತಗೊಂಡು ನಾವು ಊಟ ಸಹ ಮಾಡ್ಬೋದು. ಮಧ್ಯಾಹ್ನ 12 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ. ದೇವಸ್ಥಾನದ ಒಳಗೆ ಹೋದ್ಮೇಲೇ ಅಲ್ಲಿಂದಲೇ ಊಟಕ್ಕೆ ಹೋಗಬೇಕು, ಹೊರಗಿಂದ ಹೋಗಲಿಕ್ಕೆ ಆಗೋದಿಲ್ಲ, ಒಳಗಿಂದನೇ ಹೋಗಬೇಕು. ಇಲ್ಲಿ ನಾವು ಊಟ ಸಹ ಮಾಡಿದ್ವಿ. ದೇವರ ದರ್ಶನ ಎಲ್ಲ ತಗೊಂಡಾದ ನಂತರ ಊಟ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಊಟ. ಆ ನಂತರ ನಾವು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಆಮೇಲೆ ನಾವು ಶಿವನ ಪ್ರತಿಮೆ ಇರುವಂತಹ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗಬೇಕಾಗತ್ತೆ. ಮುರುಡೇಶ್ವರ ವಿಸಿಟ್ ಮಾಡಲಿಕ್ಕೆ ಒಂದು ಪ್ರಸಕ್ತ ಸಮಯ ಅಂದರೆ ಇಲ್ಲಿ ಜೂನ್ನಿಂದ ಸೆಪ್ಟೆಂಬರ್ ತನಕ ಒಳ್ಳೆ ಮಳೆ ಆಗ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ವಿಸಿಟ್ ಮಾಡಿ ಅಲ್ಲೆಲ್ಲ ತಿರುಗಾಡಲಿಕ್ಕೆ ಕಷ್ಟ ಅನಿಸ್ಬೋದು. ಸೊ ಅಕ್ಟೋಬರ್ ನವಂಬರ್ನಿಂದ ಮೇ ಜೂನ್ ತನಕ ನಾವು ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು. ಇದು ಎಂಟ್ರೆನ್ಸಲ್ಲಿರುವಂಥ ರಾಜಗೋಪುರ. ಇದು ವರ್ಲ್ಡ್ಸ್ ಟಾಲೆಸ್ಟ್ ರಾಜಗೋಪುರ. ಇಲ್ಲಿಂದ ನಮಗೆ ಫುಲ್ಲು ಮುರುಡೇಶ್ವರ ಟೆಂಪಲ್, ಅದರ ಆಸುಪಾಸಿನ ಸಮುದ್ರ, ಆಮೇಲೆ ಅಲ್ಲಿ ಸಿಟಿ ಟಚ್ ಆಗೋದು ಎಲ್ಲನೂ ಕ್ಲಿಯರಾಗಿ ಕಾಣುತ್ತೆ. ಮೇಲೆ ಹೋಗಲಿಕ್ಕೆ ಸಹ ಅಲ್ಲಿ ಟಿಕೆಟ್ ತಗೊಂಡು ನಾವು ಗೋಪುರದ ಮೇಲಿನ ಮಾಳಿಗೆ ತನಕ ಹೋಗಿ ಅಲ್ಲಿಂದ ಹೊರಗಿನ ವ್ಯೂನ ಆನಂದವನ್ನು ಪಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಸಹ ನಾವು ನೋಡಿ ಬಂದ್ವಿ. ಇಲ್ಲಿಗೆ ನಾವು ಶಿವನ ಸ್ಟ್ಯಾಚ್ಯು ನೋಡೋಕ್ಕೆ ಮೇಲುಗಡೆ ಬಂದಿದ್ದೇವೆ. ಮುರುಡೇಶ್ವರ ದೇವಾಲಯದ ಇತಿಹಾಸ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮುರುಡೇಶ್ವರ ದೇವಾಲಯವನ್ನು ಕಂದುಕ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. ಇದು ಮೂರೂ ಕಡೆ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ. ಹಾಗೂ ಶಿವನ ಪ್ರತಿಮೆ ಇದೆ ಅಲ್ಲ, ಅದು ಯಾರನ್ನು ಸಹ ಒಮ್ಮೆ ಮಂತ್ರಮುಗ್ಧಗೊಳಿಸ್ತದೆ, ಅಷ್ಟು ಚೆನ್ನಾಗಿದೆ. ಇದು ವಿಶ್ವದ 2ನೇ ದೊಡ್ಡ ಶಿವನ ಪ್ರತಿಮೆ ಕೂಡ ಹೌದು. ಇದರ ಹೈಟ್ ಸುಮಾರು 123 ಫೀಟ್ ಇದೆ ಅಂತ ಉಲ್ಲೇಖ ಇದೆ. ಇದು ತುಂಬಾ ಸುಂದರವಾಗಿದೆ ಈ ಮೂರ್ತಿ, ಹಾಗೂ ಪ್ರವಾಸಿಗರನ್ನು ತುಂಬ ಆಕರ್ಷಣೆಗೊಳಿಸ್ತದೆ. ಇದು ಮುರುಡೇಶ್ವರ ದೇವಸ್ಥಾನ, ರಾಜಗೋಪುರ ಹಾಗೂ ಶಿವನ ಮೂರ್ತಿಯ ಕೆಳಗಡೆ ಇರುವಂಥ ಮ್ಯೂಸಿಯಂ,
ಇದು ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 12 ಗಂಟೆವರೆಗೆ ಓಪನ್ ಇರ್ತದೆ. ಮಧ್ಯದಲ್ಲಿ 2 ಗಂಟೆಗಳಷ್ಟು ಊಟದ ಬ್ರೇಕ್ ಇರ್ತದೆ. ಆಮೇಲೆ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಓಪನ್ ಇರ್ತದೆ. ಯಾತ್ರಾರ್ಥಿಗಳು ಇದರ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶಿವನ ಸ್ಟ್ಯಾಚ್ಯು ಅಲ್ಲಿಂದ ನೋಡಿದರೆ ನೋಡಿ ಆಸ್ಪಾಸಿನ ವ್ಯೂ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಅಲ್ಲಿ ತೆಂಗಿನ ಮರಗಳು, ರಾಶಿ ರಾಶಿಯಾಗಿರುವ ತೆಂಗಿನ ಮರಗಳು ಬೀಚಿನ ಪಕ್ಕದಲ್ಲಿವೆ. ಅದು ತುಂಬ ಆಕರ್ಷಣೀಯವಾಗಿ ಕಾಣಿಸ್ತಾ ಇತ್ತು. ಬೀಚ್ ಕೂಡ ಅಷ್ಟೇ ರಮಣೀಯವಾಗಿ ಕಾಣಿಸ್ತಾ ಇತ್ತು. ಶಿವನ ಸ್ಟ್ಯಾಚ್ಯು ಪಕ್ಕದಲ್ಲೇ ಒಂದು ಶನೀಶ್ವರ ಮಂದಿರ ಕೂಡ ಇದೆ. ನಾವು ಹೋದಾಗ ಅಲ್ಲಿ ಬಂದ್ ಆಗಿತ್ತು, ಮಧ್ಯಾಹ್ನದ ಹೊತ್ತಿಗೆ ಬಂದಿತ್ತದು. ಬಟ್ ಅದರ ಆಸ್ಪಾಸಿನ ವ್ಯೂ ಕೂಡ ತುಂಬ ಸುಂದರವಾಗಿದೆ. ಅಲ್ಲಿಂದ ನಮಗೆ ಸಮುದ್ರ ಸಹ ಕಾಣ್ತದೆ. ಆಮೇಲೆ ಇಲ್ಲೆಲ್ಲ ಹೋಟೆಲ್ಗಳು, ರೆಸಾರ್ಟ್ಗಳೆಲ್ಲ ಇವೆ. ಅದು ಸಹ ರಮಣೀಯವಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ವ್ಯೂ ತುಂಬ ಸುಂದರವಾಗಿತ್ತು. ಇದು ಮುರುಡೇಶ್ವರ ದೇವಸ್ಥಾನದಲ್ಲಿ ಇರುವಂಥ ಈ ಆತ್ಮಲಿಂಗದ ಉಲ್ಲೇಖ ಶಿವಪುರಾಣದಲ್ಲೂ ಕೂಡ ಇದೆ. ಮುರುಡೇಶ್ವರ ದೇವಸ್ಥಾನ ಆಗಿದ್ದೇ ಆತ್ಮಲಿಂಗದ ಒಂದು ಭಾಗ ಅಂತ ಹೇಳ್ತಾರೆ. ನಾನು ಪ್ರೈಮರಿ ಕ್ಲಾಸಸ್ಸಲ್ಲಿರುವಾಗ ಒಮ್ಮೆ ನಮ್ಮ ಸ್ಕೂಲಿಂದ ಇಲ್ಲಿಗೆ ಪ್ರವಾಸ ಕೈಗೊಂಡಿದ್ದರು. ಸೊ ಅದರಲ್ಲಿ ನಾನು ಬಂದಿದ್ದೆ. ಆವಾಗ ಇಲ್ಲಿ ಶಿವನ ವಿಗ್ರಹದ ಕೆಲಸ ಸ್ಟಾರ್ಟ್ ಆಗಿತ್ತು, ಕಂಪ್ಲೀಟ್ ಆಗಿರಲಿಲ್ಲ. ಈಗ ನೋಡಿದರೆ ಎಷ್ಟು ಖುಷಿ ಆಗ್ತದೆ ಅಂದರೆ ನೋಡಿ, ಎಷ್ಟು ದೊಡ್ಡದಾಗಿರುವಂಥ ವಿಗ್ರಹವನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಈ ಮೂರ್ತಿ ಕಂಪ್ಲೀಟಾಗಿ ಆಗಲಿಕ್ಕೆ 2 ವರ್ಷ ಬೇಕಾಯ್ತಂತೆ. ಇದು 123 ಫೀಟ್ ಹೈಟ್ ಇದೆ. ಶಿವನ ಮೂರ್ತಿಯ ಕೆಳಗಡೆ ಇರುವಂತಹ ಶಿವನ ಆತ್ಮಲಿಂಗದ ಕುರಿತಾದಂಥ ಒಂದು ಮ್ಯೂಸಿಯಂ ಇದೆ. ಅದು ಈಗ ಬಂದಿತ್ತು, 3 ಗಂಟೆಗೆ ಓಪನ್ ಆಗ್ತದೆ. ಸೊ ಈಗ ಓಪನ್ ಆಗುವ ಟೈಮ್ ಆಯಿತು. ಈಗ ಒಳಗಡೆ ಹೋಗಿ ನಾನು ನೋಡ್ತೇನೆ ಏನೇನಿದೆ, ಅದರ ವಿಶೇಷತೆ ಎಲ್ಲ ಏನಿದೆ ಅಂತ. ಭೂಕೈಲಾಸದ ಒಳಗಡೆ ಶಿವನ ಆತ್ಮಲಿಂಗ ಮತ್ತು ಮುರುಡೇಶ್ವರ ಅಂತ ಹೆಸರು ಹೇಗೆ ಬಂತು ಅಂತ ಕಂಪ್ಲೀಟ್ ಸ್ಟೋರಿ ಇದೆ. ಈ ಕಥೆ ಏನಂದರೆ, ರಾವಣನ ತಾಯಿ ಕೈಕಸಿ ಪ್ರತಿನಿತ್ಯ ಮರಳಿನ ಶಿವಲಿಂಗವನ್ನು ಮಾಡಿ ಸಮುದ್ರ ತಟದಲ್ಲಿ ಪೂಜೆ ಮಾಡ್ತಾ ಇರ್ತಾಳೆ ಶಿವನನ್ನು ಕುರಿತಾಗಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಮುದ್ರದ ನೀರು ಬಂದು ಆ ಶಿವಲಿಂಗವನ್ನು ಕೊಚ್ಚಿಕೊಂಡು ತೆಗೆದುಕೊಂಡು ಹೋಗ್ತಾ ಇರ್ತದೆ. ಇದರಿಂದ ದುಃಖಿತಳಾದ ತಾಯಿಯನ್ನು ಕಂಡು ರಾವಣ, ನೀನು ಹೀಗೇಕೆ ಮಾಡುತ್ತೀಯಾ ಎಂದು ಕೇಳಿದಾಗ ಆಕೆ ಹೇಳುತ್ತಾಳೆ, ನಾನು ಈ ರೀತಿ ಪ್ರತಿನಿತ್ಯ ಶಿವನ ಪೂಜೆಯನ್ನು ಮಾಡುವುದರಿಂದಾಗಿ ನನಗೆ ಮರಣಾನಂತರ ಕೈಲಾಸ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾಳೆ. ಇದಕ್ಕೆ ಪ್ರತಿಯಾಗಿ ರಾವಣ ಗರ್ವದಿಂದ, ಮರಣಾನಂತರ ಯಾಕೆ, ನಿನಗೆ ಈಗಲೇ ನಾನು ಕೈಲಾಸ ಪರ್ವತವನ್ನು ತಂದುಕೊಡುತ್ತೇನೆ, ಇವಾಗಲೇ ನೀನು ಅಲ್ಲಿ ಇರುವಿಯಂತೆ ಎಂದು ಹೇಳುತ್ತಾನೆ. ಕೈಲಾಸ ಪರ್ವತವನ್ನು ಬಯಸಿಕೊಂಡು ಹೊರಟ ರಾವಣ ಕೈಲಾಸ ಪರ್ವತದಲ್ಲೇ ಹೋಗಿ ಘೋರವಾದ ತಪಸ್ಸನ್ನು ಪ್ರಾರಂಭಿಸುತ್ತಾನೆ.
ರಾವಣನ ಈ ಸಂಕಲ್ಪವನ್ನು ಅರಿತ ನಾರದ ಮಹರ್ಷಿಗಳು ಶ್ರೀ ವಿಷ್ಣುವಿನ ಮೊರೆ ಹೋಗುತ್ತಾರೆ. ಅವರು ಶ್ರೀ ವಿಷ್ಣುವಿನ ಬಳಿ ಬಂದು, ದೇವ, ನಿನ್ನ ಮೋಹ ಮಾಯಗಳಿಂದ ರಾವಣನ ಈ ಕೆಲಸ ಕಾರ್ಯಗಳಿಗೆ ಅಡ್ಡಿ ತಂದುಕೊಡು ಎಂದು ಬೇಡಿಕೊಳ್ಳುತ್ತಾರೆ. ಇತ್ತ ಎಷ್ಟೇ ಘೋರ ತಪಸ್ಸನ್ನು ಆಚರಿಸಿಯೂ ಶಿವ ಪ್ರಕಟಗೊಳ್ಳದಿದ್ದಾಗ ಗರ್ವಿ ರಾವಣ ಶಿವನ ಆಜ್ಞೆಗಾಗಿ ಕಾಯದೆ ತಾನೇ ಸ್ವತಃ ಕೈಲಾಸ ಪರ್ವತವನ್ನು ಎತ್ತಿ ಹಿಡಿಯುತ್ತಾನೆ. ಆಗ ಪಾರ್ವತಿಯ ಜೊತೆಗೂಡಿ ಕೈಲಾಸ ಪರ್ವತದ ಮೇಲೆ ಕುಳಿತಿರುವಂತಹ ಶಿವ ತನ್ನ ಶಕ್ತಿಯ ಅರಿವನ್ನು ಗರ್ವಿ ರಾವಣನಿಗೆ ಮಾಡಿಸಲು ತನ್ನ ಕಾಲಬೆರಳಿನಿಂದ ಕೈಲಾಸ ಪರ್ವತವನ್ನು ಒತ್ತಿ ಬಿಡುತ್ತಾನೆ. ಆಗ ಗರ್ವಿ ರಾವಣ ಕೈಲಾಸ ಪರ್ವತದ ಅಡಿಯಲ್ಲಿ ಅಪ್ಪಚ್ಚಿಗೊಳ್ಳುತ್ತಾನೆ. ಹಾಗೂ ಅವನಿಗೆ ಶಿವನ ಶಕ್ತಿಯ ಅರಿವು ಕೂಡ ಆಗುತ್ತದೆ. ಜೊತೆಗೆ ಕ್ಷಮೆಯಾಚಿಸಿ ಶಿವನ ಪ್ರಾರ್ಥನೆಯನ್ನು ಸಹ ಮಾಡುತ್ತಾನೆ. ಆಗ ಭಕ್ತವತ್ಸಲನಾದ ಭೋಲೆನಾಥ ಶಿವ ರಾವಣನ ಎದುರು ಪ್ರಕಟಗೊಂಡು, ನಿನಗೇನು ಬೇಕು ಕೇಳು ಎಂದು ಹೇಳುತ್ತಾರೆ. ಆಗ ವಿಷ್ಣುವಿನ ಮೋಹಮಾಯೆಗೆ ಒಳಗಾದ ರಾವಣ ತಾನು ಬಂದ ಕೆಲಸವನ್ನೇ ಮರೆತು ಬಿಡುತ್ತಾನೆ. ರಾವಣ ಕೈಲಾಸ ಪರ್ವತವನ್ನು ಕೇಳುವುದನ್ನು ಬಿಟ್ಟು ಪಾರ್ವತಿ ದೇವಿಯನ್ನೇ ನನ್ನ ಜೊತೆಗೆ ಕಳುಹಿಸಿಕೊಡುತ್ತೀಯ ಎಂದು ಬೇಡಿಕೊಳ್ಳುತ್ತಾನೆ. ಇದಕ್ಕೆ ಪ್ರತಿಯಾಗಿ ಭೋಲೆನಾಥ ಶಿವ ರಾವಣನಿಗೆ ಹೇಳುತ್ತಾರೆ, ನಾನು ಪಾರ್ವತಿಯನ್ನು ನಿನ್ನ ಹಿಂದೆ ಕಳುಹಿಸಿಕೊಡುತ್ತೇನೆ, ಆದರೆ ಯಾವುದೇ ಕಾರಣಕ್ಕೂ ನೀನು ಲಂಕೆ ತಲುಪುವ ತನಕ ಆಕೆಯನ್ನು ಹಿಂದೆ ತಿರುಗಿ ನೋಡಕೂಡದು. ನೀನು ನೋಡಿದೆಯೇ ಆದರೆ ಆಕೆ ಅಲ್ಲೇ ತಟಸ್ಥಗೊಂಡು ಪ್ರತಿಷ್ಠಾಪನೆಗೊಳ್ಳುತ್ತಾಳೆ ಎಂದು ಹೇಳುತ್ತಾನೆ. ಲಂಕೆಗೆ ಹೋಗುವ ದಾರಿಯ ಮಧ್ಯದಲ್ಲಿ ರಾವಣನಿಗೆ ನಾರದ ಮಹರ್ಷಿಗಳ ಭೇಟಿಯಾಗುತ್ತದೆ. ಆಗ ನಾರದ ಮಹರ್ಷಿಗಳು ರಾವಣನನ್ನು ಕೇಳುತ್ತಾರೆ, ಇದ್ಯಾವ ರಾಕ್ಷಸಿಯ ಜೊತೆಗೆ ನೀನು ಹೋಗುತ್ತಿದ್ದೀಯಾ ಎಂದು. ಆಗ ಚಕಿತಗೊಂಡ ರಾವಣ ಒಮ್ಮೆಲೆ ಹಿಂತಿರುಗಿ ನೋಡುತ್ತಾನೆ. ಆ ಕ್ಷಣವೇ ಪಾರ್ವತಿದೇವಿ ಕಾಳಿಯ ರೂಪವನ್ನು ತಾಳಿ ಅಲ್ಲೇ ತಟಸ್ಥಗೊಳ್ಳುತ್ತಾರೆ. ಈ ದೇವಸ್ಥಾನವನ್ನು ನಾವು ಇಂದೂ ಸಹ ಗೋಕರ್ಣದಲ್ಲಿ ಕಾಣಬಹುದು. ಇದಾದ ನಂತರ ನಾರದ ಮಹರ್ಷಿಗಳು ರಾವಣನಿಗೆ ಸ್ವತಃ ಪಾರ್ವತಿಯಷ್ಟೇ ಸುಂದರವಾಗಿರುವಂಥ ಮಂಡೋದರಿಯನ್ನು ವಿವಾಹವಾಗುವಂತೆ ಸಲಹೆ ನೀಡುತ್ತಾರೆ. ಅವರ ಸಲಹೆಯಂತೆ ರಾವಣ ಮಂಡೋದರಿಯನ್ನು ವಿವಾಹವಾಗಿ ತನ್ನ ಮನೆಗೆ ಪತ್ನಿ ಜೊತೆ ಬಂದಾಗ ತಾಯಿ ಕೈಕಸಿ ಆತನಿಗೆ, ನೀನು ಹೋಗಿದ್ದು ಕೈಲಾಸ ಪರ್ವತವನ್ನು ತರುತ್ತೇನೆಂದು, ಇದೇನು ಹೀಗೆ ಬಂದಿದ್ದೀಯ ಎಂದು ಅವನ ಕೆಲಸವನ್ನು ಪುನಃ ಮರು ನೆನಪಿಸುತ್ತಾಳೆ. ಆ ಕ್ಷಣವೇ ವಿಷ್ಣುವಿನ ಮೋಹ ಮಾಯೆಯನ್ನು ಅರಿತ ರಾವಣ ಘೋರ ತಪಸ್ಸನ್ನು ಆಚರಿಸಲು ಮುಂದಾಗುತ್ತಾರೆ. ಹೀಗೆ ಎಷ್ಟೇ ಘೋರ ತಪಸ್ಸನ್ನು ಮಾಡಿಯೂ ಸಹ ಭೋಲೆನಾಥ ಶಿವ ಪ್ರತ್ಯಕ್ಷಗೊಳ್ಳದಿದ್ದಾಗ ಕ್ರೋಧಗೊಂಡ ರಾವಣ ತನ್ನ ಶಿರವನ್ನು ತಾನೇ ಸ್ವಯಂ ಕತ್ತರಿಸಿ ಹಾಕ್ತಾ ಇರ್ತಾನೆ. ಇದನ್ನು ನೋಡಿದ ಭೋಲೆನಾಥ ಶಿವ ಸ್ವಯಂ ರಾವಣನಿಗೆ ದರ್ಶನ ಭಾಗ್ಯವನ್ನು ಕರುಣಿಸಿ, ನಿನಗೆ ನಾನು ಕೈಲಾಸ ಪರ್ವತವನ್ನು ಕೊಡಲಾಗುವುದಿಲ್ಲ, ಅದಕ್ಕೆ ಬದಲಾಗಿ ಸಮರೂಪಿಯಾದಂಥ ನನ್ನ ಆತ್ಮಲಿಂಗವನ್ನು ನೀಡುತ್ತೇನೆ, ಇದನ್ನು ನೀನು ಲಂಕೆಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡು ಎಂದು, ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಲಂಕೆಗಿಂತ ಮುಂಚಿತವಾಗಿ ದಾರಿ ಮಧ್ಯದಲ್ಲಿ ಕೆಳಗೆ ಇಡಬಾರದು, ಹಾಗೆ ಇಟ್ಟಿ ಅಂತಾದರೆ ಅದು ಅಲ್ಲೇ ಪ್ರತಿಷ್ಠಾಪನೆಗೊಳ್ಳುತ್ತದೆ ಎಂದು ಹೇಳುತ್ತಾರೆ. ಒಂದು ವೇಳೆ ಆತ್ಮಲಿಂಗ ರಾವಣನ ಕೈಸರಿಯಾಯಿತು ಎಂದರೆ ಈ ಲೋಕಕ್ಕೆ ಕಂಟಕ ಬರುವುದು ನಿಶ್ಚಿತ ಎಂದು ಅರಿತ ನಾರದ ಮಹರ್ಷಿಗಳು ಗಣೇಶ ದೇವರ ಮೊರೆ ಹೋಗುತ್ತಾರೆ. ದೇವ, ಇದನ್ನು ಹೇಗಾದರೂ ನೀನೇ ತಪ್ಪಿಸಬೇಕು ಎಂದು ಕೇಳಿ ಕೋರಿಕೊಳ್ಳುತ್ತಾರೆ. ಆಗ ವಿಘ್ನಹರ್ತ ಗಣೇಶ ಒಂದು ಸಣ್ಣ ಬ್ರಾಹ್ಮಣ ವಟುವಿನ ರೂಪ ತಾಳಿ ರಾವಣನ ಬರುವಿಕೆಗಾಗಿ ಗೋಕರ್ಣದಲ್ಲಿರುವಂಥ ಸಮುದ್ರ ತಟದ ಪಕ್ಕದಲ್ಲೇ ಕಾದು ಕುಳಿತಿರುತ್ತಾರೆ. ಇತ್ತ ಆತ್ಮಲಿಂಗವನ್ನು ತೆಗೆದುಕೊಂಡು ಬರುತ್ತಿದ್ದ ರಾವಣನಿಗೆ ಸೂರ್ಯ ಮುಳುಗುವುದನ್ನು ನೋಡಿ ಸಂಧ್ಯಾವಂದನೆ ಮಾಡಬೇಕೆಂದು ಮುಂದಾಗುತ್ತಾನೆ. ಆಗ ಕೈಯಲ್ಲಿರುವ ಆತ್ಮಲಿಂಗವನ್ನು ಕೆಳಗಿಡುವಂತಿಲ್ಲವಲ್ಲ, ಹಾಗಾಗಿ ಜೊತೆಯಲ್ಲೇ ಅಲ್ಲಿ ಪಕ್ಕದಲ್ಲೇ ಕಂಡ ಬ್ರಾಹ್ಮಣ ವಟುವನ್ನು ಕರೆದು ಅವನ ಕೈಯಲ್ಲಿ ಆತ್ಮಲಿಂಗವನ್ನು ಕೊಟ್ಟು, ಇದನ್ನು ನೀನು ತೆಗೆದುಕೊಂಡು ನಿಲ್ಲು, ನಾನು ಸಂಧ್ಯಾವಂದನೆ ಮುಗಿಸಿ ಬರುತ್ತೇನೆ ಎಂದು ಹೇಳುತ್ತಾನೆ. ಆಗ ಬ್ರಾಹ್ಮಣ ವಟು, ನಾನು 3 ಬಾರಿ ಕೂಗುತ್ತೇನೆ, ಅಷ್ಟರಲ್ಲಿ ನೀವು ಬರದೇ ಇದ್ದರೆ ನಾನು ಇದನ್ನು ಕೆಳಗಿಟ್ಟು ಬಿಡುತ್ತೇನೆ ಎಂದು ಹೇಳಿ ಆತ್ಮಲಿಂಗವನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳುತ್ತಾನೆ. ಇತ್ತ ಬ್ರಾಹ್ಮಣ ವಟು ರಾವಣನನ್ನು ಕುರಿತು 3 ಬಾರಿ ಕರೆದಾಗಲೂ ಸಹ ಸಂಧ್ಯಾವಂದನೆ ನಿರತ ರಾವಣನಿಗೆ ಅದು ಕೇಳಿಸುವುದಿಲ್ಲ. ಆಗ ಬ್ರಾಹ್ಮಣ ವಟು ಆ ಕೈಯಲ್ಲಿರುವ ಆತ್ಮಲಿಂಗವನ್ನು ಕೆಳಗಡೆ ಇಟ್ಟು ಬಿಡುತ್ತಾನೆ.
ಇದರಿಂದಾಗಿ ಕ್ರೋಧಗೊಂಡ ರಾವಣ ಆ ಬ್ರಾಹ್ಮಣ ವಟುವಿನ ಕೈಗಳನ್ನು ಜೋರಾಗಿ ಎಳೆದು ಶಿರದ ಮೇಲೆ ಗುದ್ದಿ ಬಿಡುತ್ತಾನೆ. ಇದರಿಂದ ಆ ಬ್ರಾಹ್ಮಣ ವಟುವಿನ ಶಿರದಲ್ಲಿ ಸಣ್ಣ ಗುಂಡಿಯಾಗಿ ಬಿಡುತ್ತದೆ. ಈಗಲೂ ಸಹ ಗೋಕರ್ಣ ಕ್ಷೇತ್ರದಲ್ಲಿ ಮಹಾಬಲೇಶ್ವರ ಮಂದಿರ ಅಂದರೆ ಶಿವನ ಆತ್ಮಲಿಂಗದ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿ ಮಾನವ ರೂಪಿ ಗಣಪತಿಯ ದೇವಸ್ಥಾನ ಕೂಡ ಇದೆ. ಈ ಮಾನವ ರೂಪಿ ಗಣಪತಿಯ ದೇವಸ್ಥಾನದ ಒಳಗೆ ನಾವು ದರ್ಶನ ತಗೊಳ್ಳಿಕ್ಕೆ ಹೋದರೆ ಅಲ್ಲಿ ನಮಗೆ ಗಣಪತಿಯ ಶಿರದಲ್ಲಿ ಇರುವಂಥ ಸಣ್ಣ ಗುಂಡಿಯನ್ನು ನಾವು ಇವತ್ತಿಗೂ ಸಹ ನೋಡ್ಬೋದು. ಇತ್ತ ಕುಪಿತ ರಾವಣ ಪ್ರತಿಷ್ಠಾಪನೆಗೊಂಡಂಥ ಆತ್ಮಲಿಂಗವನ್ನು ಕಿತ್ತು ತೆಗೆಯಲು ಸತತ ಪ್ರಯತ್ನವನ್ನು ಮಾಡುತ್ತಾನೆ. ಆತ್ಮಲಿಂಗವೇನೋ ಪ್ರತಿಷ್ಠಾಪನೆ ಆಗಿ ಆಯಿತು, ಅದಿನ್ನೂ ಅಲ್ಗಾಡುವುದಿಲ್ಲ. ಆದರೆ ಆತ್ಮಲಿಂಗವನ್ನು ತನ್ನಂತಹ ಡಬ್ಬಿ, ಅದರ ಮುಚ್ಚಳ, ಆತ್ಮಲಿಂಗದ ಮೇಲೆ ಹೊದಿಸಿದ್ದಂಥ ಬಟ್ಟೆ ಹಾಗೂ ಅದನ್ನು ಕಟ್ಟಿಟ್ಟಂಥ ದಾರ, ಇವು ನಾಲ್ಕು ವಸ್ತುಗಳು ದೂರ ಹೋಗಿ ಬೀಳುತ್ತವೆ ಹಾಗೂ ಅಲ್ಲಿ ಲಿಂಗ ರೂಪವನ್ನು ತಾಳ್ತವೆ. ಆತ್ಮಲಿಂಗ ಪ್ರತಿಷ್ಠಾಪನೆಗೊಂಡ ಕ್ಷೇತ್ರ ಶ್ರೀ ಮಹಾಬಲೇಶ್ವರ ಕ್ಷೇತ್ರ, ಅದೇ ಶ್ರೀ ಗೋಕರ್ಣ ಕ್ಷೇತ್ರ ಎಂದು ಪ್ರಸಿದ್ಧವಾಗಿದೆ. ಆತ್ಮಲಿಂಗದ ಡಬ್ಬಿ ಬಿದ್ದು ಲಿಂಗ ತಾಳಿದಂಥ ಕ್ಷೇತ್ರವನ್ನು ಸಜ್ಜೇಶ್ವರ ಎಂದು ಕರೆಯುತ್ತಾರೆ. ಹಾಗೂ ಆತ್ಮಲಿಂಗದ ಮೇಲೆ ಕಟ್ಟಿಟ್ಟಂತಹ ದಾರ ಬಿದ್ದು ಲಿಂಗರೂಪ ತಾಳಿದಂಥ ಕ್ಷೇತ್ರವನ್ನು ಧಾರೇಶ್ವರ ಎಂದು ಕರೆಯುತ್ತಾರೆ. ಹಾಗೂ ಆತ್ಮಲಿಂಗವನ್ನು ತಂದಿರುವಂತಹ ಡಬ್ಬಿಯ ಮುಚ್ಚಳ ಬಿದ್ದು ಲಿಂಗರೂಪ ತಾಳಿದಂತಹ ಕ್ಷೇತ್ರವನ್ನು ಗುಣವಂತೇಶ್ವರ ಎಂದು ಕರೆಯುತ್ತಾರೆ. ಹಾಗೂ ಆತ್ಮಲಿಂಗದ ಮೇಲಿನ ಬಟ್ಟೆ ಬಿದ್ದಂಥ ಕ್ಷೇತ್ರವನ್ನು ಮುರುಡೇಶ್ವರ ಎಂದು ಸಹ ಕರೆಯುತ್ತಾರೆ. ಹೀಗೆ ಆತ್ಮಲಿಂಗದ ಐದು ಭಾಗವಾಗಿರುವಂಥ ಈ ಕ್ಷೇತ್ರಗಳಿಗೆ ಪಂಚಶೈವ ಕ್ಷೇತ್ರಗಳು ಎಂದು ಕರೆಯಲಾಗುತ್ತದೆ. ಇಂದಿಗೂ ಸಹ ತುಂಬ ಪ್ರಸಿದ್ಧವಾಗಿರುವಂಥ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರಗಳು. ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗವೇ ಇದೆ. ಸೊ ಇದು ತುಂಬಾ ಪವಿತ್ರ ಕ್ಷೇತ್ರ. ನಾವು ಜೀವಮಾನದಲ್ಲಿ ಒಂದು ಸರ್ತಿ ಆದರೂ ಇದನ್ನು ನೋಡಲೇಬೇಕು. ಇದನ್ನು ಭೂಕೈಲಾಸ ಅಂತಲೂ ಕರೀತಾರೆ. ಹೀಗೆ ಅಲ್ಲಿಂದ ಕೆಳಗಡೆ ನಾವು ಬೀಚ್ ಹತ್ರ ಬಂದ್ವಿ. ಬೀಚ್ ತುಂಬಾ ಚೆನ್ನಾಗಿದೆ. ಮಕ್ಕಳೆಲ್ಲ ಆಟ ಆಡಿದ್ರು, ಖುಷಿಪಟ್ಟರು. ಹೀಗೆ ನಮ್ಮ ಮುರುಡೇಶ್ವರ ದೇವರ ದರ್ಶನ, ಆಮೇಲೆ ಶಿವದ ಮೂರ್ತಿ ಇದೆಲ್ಲ ನೋಡಿ ನಾವು ತುಂಬಾ ಖುಷಿಪಟ್ವಿ. ನಿಮಗೂ ಕೂಡ ಈ ವಿಡಿಯೋ ಹೇಗನ್ನಿಸಿತು ಅಂತ ನೀವು ಕಮೆಂಟಲ್ಲಿ ಹೇಳಿ. ನೀವು ಕೂಡ ಒಮ್ಮೆ ಮುರುಡೇಶ್ವರ ದರ್ಶನ ಖಂಡಿತವಾಗಲೂ ಮಾಡಿ, ದೇವರ ಕೃಪೆಗೆ ಪಾತ್ರರಾಗಿ. ಇಲ್ಲಿಗೆ ನಮ್ಮ ಮುರುಡೇಶ್ವರ ಟ್ರಿಪ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.